ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಮ ಯಾವ ಪರಿ ಇದೆ ಅಂತಂದ್ರೆ ಈ ಬಿಸಿಗೆ ಬೆಂದ ಕಾವಲಿ ಅಂತ ಹಾಗೆ ಇದ್ರ ಜೊತೆಗೆ ಹೊಸ ಸಮಸ್ಯೆಗಳು ಕೂಡ ಶುರುವಾಗ್ತಾ ಇದೆ ಈ ಏರಿಯಾದಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂತ ಬಾಡಿಗೆದಾರರು ಏರಿಯಾಗಳನ್ನೇ ಖಾಲಿ ಮಾಡ್ಕೊಂಡು ಬೇರೆ ಏರಿಯಾಗಳಿಗೆ ಹೋಗ್ತಾ ಇದ್ದಾರೆ ಹೀಗಾಗಿ ಇವರನ್ನೇ ನಂಬ್ಕೊಂಡಿದ್ದಂತಹ ಮನೆ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂರು ಹಾಗಾಗಿದೆ ಯಾವ ಏರಿಯಾದಲ್ಲಿ ಅಂತ ನೋಡೋಣ ಬನ್ನಿಗೂ ಕೂಡ ಆಹಾಕಾರ ಶುರುವಾಗಿದೆ ಎಷ್ಟರ ಮಟ್ಟಿಗೆ ಅಭಾವ ಅಂತಂದ್ರೆ ಆ ವೈಟ್ಫೀಲ್ಡ್ ವಾರ್ಡ್ನ ಗಾಂಧಿಪುರದಲ್ಲಿ ಜನ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಹನ್ನೆರಡು ಸಾವಿರ ಜನಸಂಖ್ಯೆ ಇರುವಂತಹ ಈ ಗಾಂಧಿಪುರದಲ್ಲಿ ಈಗ ಅರ್ಧಕ್ಕ ಅರ್ಧ ಮನೆಗಳು ಖಾಲಿ ಬಿದ್ದಿದ್ದಾವೆ ಜೊತೆಗೆ ಜನ ಎಲ್ಲರೂ ಕೂಡ ನೀರಿಲ್ಲ ಅನ್ನೋ ಕಾರಣಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಏನಕ್ಕೆ ಅಂದ್ರೆ ಟ್ಯಾಂಕರ್ ಗಳಿಗೆ ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಟ್ಯಾಂಕರ್ ಗಳು ಬರಲ್ಲ ಇಲ್ಲಿಗೆ ಅಷ್ಟರ ಮಟ್ಟಿಗೆ ದುಸ್ಥಿತಿ ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ತನವನ್ನ ಇಲ್ಲಿನ ಇಂಜಿನಿಯರ್ಗಳು ಕೂಡ ಮಾಡ್ತಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಂತೂ ಕೇಳಲೇ ಬೇಡ ಕೇಳೋದೇ ಬೇಡ ನಾವು ಕಾಲ್ ಮಾಡಿದ್ರು ಕೂಡ ಐದು ದಿನ ಆಗಿದೆ ಒಂದು ಟ್ಯಾಂಕ್ ನೀರ್ ಕಳಿಸಿ ಅಂತ ಇದುವರೆಗೂ ಕೂಡ ಕಳಿಸಿಲ್ಲ ಅನ್ನೋ ತರದ ಆರೋಪವನ್ನ ಆಕ್ರೋಶವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಧಿಕ್ಕಾರ ಧಿಕ್ಕಾರ ಬಿಬಿಎಂಪಿ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಧಿಕ್ಕಾರ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಘೋಷಣೆ ಮನೆಯಲ್ಲಿದ್ದ ಬಿಂದಿಗೆ ಕೊಡಪಾನಗಳನ್ನ ಹಿಡಿದು ಬೀದಿಗಿಳಿದಿರುವ ಮಹಿಳೆಯರು ಮಕ್ಕಳು ಏರಿಯಾದಲ್ಲಿರೋರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು ಹನಿ ನೀರಿಗಾಗಿ ತಮ್ಮ ದಣಿವನ್ನ ನೀಗಿಸಿಕೊಳ್ಳೋದಕ್ಕಾಗಿ ಬಾಯಾರಿಕೆಯನ್ನ ನೀಗಿಸಿಕೊಳ್ಳೋದಕ್ಕೆ ಕುಡಿಯಲು ನೀರು ಕೊಡಿ ಅಂತೇಳಿ ಉರಿ ಬಿಸಿಲಿನಲ್ಲಿ ಬೇಡಿಕೊಳ್ತಿದ್ದಾರೆ ಇವ್ರ ಇಂಜಿನಿಯರ್ ಮುಂಚೆನೇ ಹೇಳಿದ್ವಿ ಇಲ್ಲಿ ನೀರಿಲ್ಲ ಇಲ್ಲ ಒಂದು ನಾಲ್ಕರಿಂದ ಐದು ರೋಡ್ ಅಲ್ಲಿ ಕಳಿಸ್ತಿಲ್ಲ ಕಳಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಆದ್ರೆ ಅವರು ಐದು ದಿನಕ್ಕೆ ಮುಂಚೆ ನಿಂದೂ ಹೇಳ್ತಾನೆ ಇದ್ವಿ ಇನ್ನೂ ಕಳಿಸಿಲ್ಲ ಗಾಂಧಿಪುರದಲ್ಲಿ ಇದರಲ್ಲಿ ನಮ್ಮ ಕಾವೇರಿ ನೀರು ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಕಾವೇರಿ ನೀರು ಇಲ್ಲ ಇರೋದು ಬೋರ್ ನೀರೇ ಹತ್ತು ಹದಿನೈದು ಬೋರಲ್ಲಿ ಆಲ್ಮೋಸ್ಟ್ ಒಂದೋ ಎರಡು ಬೋರ್ ಓಡ್ತಿದೆ ಅದು ಕುಡಿಯ ನೀರ್ ಪ್ಲಾಂಟ್ ಮಾತ್ರ ಹೋಗ್ತಿದೆ ಈಗ ಸದ್ಯಗಂತೂ ನಮಗಂತೂ ಅಭಾವ ಸಿಕ್ಕಾಬಟ್ಟೆ ಇದೆ ನೀರ್ದು ರಾಜಧಾನಿ ಬೆಂಗಳೂರು ಬಿಸಿಲ ಬೇಗೆಯಿಂದ ಬೆಂದ ಕಾವಲಿಯಂತಾಗಿದೆ ನೀರಿನ ಅಭಾವಕ್ಕೆ ಸಿಲಿಕಾನ್ ಸಿಟಿಯನ್ನೇ ಜನರು ತೊರಿತಾ ಇದ್ದಾರೆ ಜೀವಜಲಕ್ಕಾಗಿ ಪರಿತಪ್ಪಿಸ್ತಾ ಇದ್ದಾರೆ ಈ ನಡುವೆ ವೈಟ್ಫೀಲ್ಡ್ನ ಗಾಂಧೀಪುರ ಅರ್ಧಕ್ಕರ್ಧ ಖಾಲಿಯಾಗಿದ್ದು ಜೀವಜಲವಿಲ್ಲದೆ ಏರಿಯಾದಿಂದ ಜನರು ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ ಸದ್ಯ ಬಾಡಿಗೆದಾರರು ಮನೆಯನ್ನು ತೊರೀತಾ ಇದ್ದು ನೀರು ಸಿಗುವ ಬೇರೆ ಏರಿಯಾಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಇದರಿಂದ ಮನೆ ಮಾಲೀಕರು ಕಂಗಾಲಾಗಿದ್ದು ಇದೇ ಕಾರಣಕ್ಕೆ ಮನೆಗಳ ಮುಂದೆ ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಹಿಯರ್ ಎಂಬಂತಹ ಬೋರ್ಡ್ ಕೂಡ ಅಳವಡಿಸಲಾಗಿದೆ ಹತ್ತಾರು ಜನ ಇದ್ದಾರೆ ಸರ್ ಈಗ ಆಲ್ಮೋಸ್ಟ್ ಯಾಕಂದ್ರೆ ಈ ನೀರಿನ ಪ್ರಾಬ್ಲಮ್ ಇಂದನೆ ಎಲ್ಲಾ ಮನೆಯೂ ಆಮೇಲೆ ಗಾಂಧಿಪುರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದ್ಬಿಟ್ಟು ಲೋನ್ ತಗೊಂಡಿರೋದು ಆ ಲೋನ್ ಕಟ್ಟೋದಕ್ಕೂ ಇವಾಗ ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಬಾಡಿಗೆದಾರರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಇದು ಮೇಜರ್ ಪ್ರಾಬ್ಲಮ್ ನಮಗೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಇದ್ದಿದ್ರೇನೆ ಸಾಕಾಗಿತ್ತು ಅನ್ಸುತ್ತೆ ಈ ಬಿ ಬಿ ಎಂ ಆದ್ಮೇಲೆ ನಮ್ಗಂತೂ ಏನು ಉಪಯೋಗ ಇಲ್ಲ ಏನು ಒಂದು ಚೂರು ಉಪಯೋಗ ಇಲ್ಲ ಸುಮ್ಮನೆ ನಾವು ಟ್ಯಾಕ್ಸ್ ಇದು ಮಾಡ್ತಾರೆ ಮಾತ್ರ ಕೊಟ್ಟಿಲ್ಲ ಮಹಾದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ನ ಗಾಂಧಿಪುರದಲ್ಲಿ ಸರಿಸುಮಾರು ಹನ್ನೆರಡು ಸಾವಿರ ಜನರು ವಾಸ ಮಾಡ್ತಿದ್ದಾರೆ ಏರಿಯಾಕ್ಕೆ ಇನ್ನೂ ಕೂಡ ಕಾವೇರಿ ನೀರಿನ ಕನೆಕ್ಷನ್ ಆಗಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೆ ಇದ್ದಂತಹ ಹನ್ನೊಂದು ಬೋರ್ವೆಲ್ಗಳ ಪೈಕಿ ಹತ್ತು ಬತ್ತಿ ಹೋಗಿವೆ ಏರಿಯಾದಲ್ಲಿ ಕೇವಲ ಒಂದು ಬೋರ್ವೆಲ್ ರನ್ನಿಂಗ್ನಲ್ಲಿದ್ದು ಟ್ಯಾಂಕರ್ ನೀರಿಗೆ ಜನರು ಡಿಪೆಂಡ್ ಆಗಿದ್ದಾರೆ ಬುಕ್ ಮಾಡಿ ವಾರಗಟ್ಲೆಕ್ಕಾದ್ರೂ ಟ್ಯಾಂಕರ್ ನೀರು ಸಿಗ್ತಾ ಇಲ್ಲ ಕೆಲ ಮನೆಗಳಿಗಂತೂ ಟ್ಯಾಂಕರ್ ಬರುವಷ್ಟು ದಾರಿ ವ್ಯವಸ್ಥೆಯೂ ಇಲ್ಲ ಇದರಿಂದಾಗಿ ಅಲ್ಲಿದ್ದವರು ತಮ್ಮ ಮನೆಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಕುಡಿಯುವ ನೀರಿಗಾಗಿ ಒಂದೊಂದು ಏರಿಯಾದ ಒಂದೊಂದು ನೋವಿನ ಕತೆಗಳನ್ನು ತೆರೆದುಕೊಳ್ತಾ ಇದೆ ಇನ್ನಾದರೂ ಅಧಿಕಾರಿಗಳು ನ ಗಾಂಧಿಪುರದ ಕಡೆ ಗಮನಹರಿಸಿ ಕುಡಿಯುವ ನೀರನ್ನ ಒದಗಿಸಬೇಕಿದೆ ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು